ಬೆಂಗಳೂರಿನಲ್ಲಿ ನಡೆದಿದ್ದ ಸಂತ ಸಮಾವೇಶದಲ್ಲಿ ಪೇಜಾವರ ಶ್ರೀಗಳು ಸಂವಿಧಾನ ಬದಲಿಸುವ ಹೇಳಿಕೆ ನೀಡಿದ ವಿಚಾರ ಸಾಕಷ್ಟು ಚರ್ಚೆಗೆ ಗ್ರಾಸ ಆಗಿತ್ತು. ಈ ವಿಚಾರವಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಪೇಜಾವರ ಶ್ರೀಗಳ ವಿರುದ್ಧ ಸಮರ ಸಾರಲಾಗಿತ್ತು. ಈ ಬಗ್ಗೆ ಪೇಜಾವರ ಶ್ರೀಗಳು ಸ್ಪಷ್ಟನೆ ನೀಡಿದ್ದು, ಸಂತ ಸಮಾವೇಶದಲ್ಲಿ ಸಂವಿಧಾನದ ಬಗ್ಗೆ ಚರ್ಚೆಯೇ ಆಗಿಲ್ಲ ಮತ್ತು ನಾನು ಆ ವಿಚಾರವನ್ನೇ ಪ್ರಸ್ತಾಪಿಸಿಲ್ಲ ಅಂತ ಹೇಳಿದ್ದಾರೆ. ಹೇಳಿದ ವಿಚಾರವನ್ನು ಹೇಳಿದ್ದಾಗಿ ಬಿಂಬಿಸಿ ನನ್ನನ್ನು ಹೆಣೆಯುವ ಕೆಲಸ ಆಗ್ತಾ ಇದೆ. ನಾವು ರಾಜ್ಯಪಾಲರಿಗೆ ಕೊಟ್ಟ ಮನವಿ ಪತ್ರದಲ್ಲೂ ಅಂತಹ ಒಂದು ವಿಚಾರವನ್ನು ಉಲ್ಲೇಖ ಮಾಡಿಲ್ಲ. ನಾನು ಆಡದ ಮಾತಿಗೆ ಜನ ದಂಗೆ ಏಳುವಂತಹ ರೀತಿಯಲ್ಲಿ ಕೆಲವು ಜನರು ವರ್ತಿಸ್ತಾ ಇದ್ದಾರೆ. ಇದಕ್ಕೆ ಕಾರಣ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನೀಡಿದ ಹೇಳಿಕೆ ಆಗಿತ್ತು. ಜವಾಬ್ದಾರಿಯು ಸ್ಥಾನದಲ್ಲಿರುವ ಅವರು ಪರಿಶೀಲಿಸಿ ಹೇಳಿಕೆ ನೀಡಬೇಕಿತ್ತು ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಕಾನೂನು ಹೋರಾಟ ಮಾಡಬಹುದಾದ ಸಾಕ್ಷಿಗಳು ನನ್ನಲ್ಲಿ ಇದೆಯಾದರೂ ಅದಕ್ಕೆ ನನಗೆ ಸಮಯ ಇಲ್ಲ ಅಂತ ಹೇಳಿದ್ದಾರೆ. ಜನಗಣತಿಯೇ ಹೇಳುವ ರೀತಿಯಲ್ಲಿ ಇದು ಹಿಂದೂಸ್ತಾನ, ಭಾರತ ದೇಶ ಅಂತ ಹೇಳಿ, ಇಂಡಿಯಾ ಅಂತ ಹೇಳಿ ಏನು ಹೇಳಿ, ಹಿಂದೂಗಳು ಬಹುಸಂಖ್ಯಾತರಾಗಿರತಕ್ಕಂತಹ ರಾಷ್ಟ್ರ. ಇಲ್ಲಿ ಹಿಂದೂಗಳ ಭಾವನೆಗಳಿಗೆ ಬೆಲೆ ಕೊಡುವ ಸರ್ಕಾರವನ್ನು ನಾವು ತರಬೇಕು ಅನ್ನುವ ಮಾತನ್ನು ಹೇಳಿದ್ದು ಹೌದು. ಹೊರತು ಸಂವಿಧಾನವನ್ನು ಬದಲಿಸಬೇಕು, ಅಥವಾ ಸಂವಿಧಾನ ತಿದ್ದುಪಡಿಯನ್ನು ತರಬೇಕು ಅಂತ ನಾವು ಹೇಳಲಿಲ್ಲ. ಸಂವಿಧಾನದ ಸುದ್ದಿಯನ್ನು ಎತ್ತಿಲ್ಲ. ಹಾಗಿರುವಾಗ ಅಂತಹ ಮಾತುಗಳನ್ನು ಆರೋಪಿಸುವುದು ಸರಿಯಲ್ಲ. ಯಾವುದೇ ಚುನಾಯಿತ ಸರ್ಕಾರ ಅದು ಸರ್ವರ ಸರ್ಕಾರ, ಎಲ್ಲ ಪ್ರಜೆಗಳನ್ನು ಕೂಡ ಏಕರೂಪವಾಗಿ ಕಾಣಬೇಕು. ಹಾಗಿರುವಾಗ ಸಮಾಜದಲ್ಲಿ ಇವತ್ತು ಏನಾಗಿದೆ, ಏಕಮತೀಯರಿಗೆ ಒಂದು ಮತೀಯರಿಗೆ ಓಲೈಸಿಕೊಂಡು ಹೋಗುವ ಪ್ರವೃತ್ತಿ ನಾವು ಕಾಣ್ತಾ ಇದ್ದೇವೆ. ಅಲ್ಲಲ್ಲಿ ಅಲ್ಲಲ್ಲಿ ಇರಬೇಕು. ಹಿಂದೂಗಳ ಶ್ರದ್ಧಾ ಕೇಂದ್ರಗಳನ್ನು ತಮ್ಮ ಮುಷ್ಟಿಯಲ್ಲಿ ಇಟ್ಟುಕೊಂಡಿರೋದು. ಎಷ್ಟೋ ದೇವಾಲಯಗಳು ಜೀರ್ಣವಾದ ಸ್ಥಿತಿಯಲ್ಲಿದ್ದಾವೆ. ಜೀರ್ಣೋದ್ಧಾರಕ್ಕೆ ಬೇಕಾಗಿರತಕ್ಕಂತಹ ಧನ ಹುಂಡಿಯಲ್ಲಿದ್ದರೂ ಕೂಡ ಬಳಸಲಿಕ್ಕೆ ನೀಡ್ತಾ ಇಲ್ಲ. ಇತರರನ್ನು ಗೌರವಿಸುವ ಹಾಗೇನೆ ಹಿಂದೂಗಳನ್ನು ಗೌರವಿಸಿ ಅಂತಹ ಸರ್ಕಾರವನ್ನು ಯಾರು, ನಮಗೆ ಪಕ್ಷ ಮುಖ್ಯ ಅಲ್ಲ, ನಮ್ಮ ಹಿಂದೂಗಳ ಬಹುಸಂಖ್ಯಾತರಾಗಿರತಕ್ಕ ಹಿಂದೂಗಳ ಭಾವನೆಗಳಿಗೆ ಗೌರವವನ್ನು ಕೊಡೋದು ಮುಖ್ಯ.